ಬಹಳಷ್ಟು ಮಂದಿದ್ದ ನಿಮ್ಗೆ ಸಿಗದಿದ್ರೆ ಒಂದ್ ವೇಳೆ ನೀವು ಬಂಡಾಯ ನಿಲ್ಲಿಕ್ಕಿಲ್ಲ. ನಾನು ಹೇಳುದು ಎಲ್ರಿಗೂ ಹೇಳ್ತೇನೆ ಅಂದ್ರೆ ಬಂಡಾಯ ಅನ್ನುವ ಶಬ್ದ ಒಂದು ತಪ್ಪು. ಒಂದು ಪಕ್ಷ ಆದ್ರೆ ಒಂದು ಮನೆಯ ರೀತಿ, ಆ ಮನೆಯಲ್ಲಿ ಒಮ್ಮೆ ಬೇರೆ ಬೇರೆ ಜವಾಬ್ದಾರಿ ಬೇರೆ ಬೇರೆಯವರಿಗೆ ಹೇಳ್ಕೊಡ್ತಾರೆ. ಅಣ್ಣನಿಗೆ ಸಿಗ್ಬೋದು, ತಮ್ಮನಿಗೆ ಸಿಗ್ಬೋದು, ತಂಗಿಗೆ ಸಿಗ್ಬೋದು. ಕೊನೆಯಲ್ಲಿ ಏನಂದ್ರೆ ನಾವು ಒಟ್ಟಾಗಿ ಆ ಮನೆಯ ಮರ್ಯಾದೆಯನ್ನು ಉಳಿಸ್ಕೊಡ್ಬೇಕು, ಮನೆ ವಿನ್ನಾಗುವ ರೀತಿಯಲ್ಲಿ ಅಂದ್ರೆ ಪಕ್ಷ ವಿನ್ನಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಬಂಡಾಯ ನಿಲ್ಲುವಂಥದ್ದು ನೂರಕ್ಕೂರು ತಪ್ಪು. ಆಸೆ ಇರಬೇಕು, ಗತಿ ಆಸೆ ಇದೆ, ಇದು ಹೆಚ್ಚಿಗೆ ಆಸೆ ಇರಬಾರ್ದು, ದುರಾಸೆ ಇರಬಾರ್ದು. ನೂರಕ್ಕೂರು ಕೆಲಸ ಮಾಡ್ತಾರೆ, ಆಕಾಂಕ್ಷಿ ಇರ್ಲೇಬೇಕು. ಯಾಕಂದ್ರೆ ಅಲ್ಲ ನಂಗೆ ಗೊತ್ತಿಲ್ಲ, ಈಗ ಆಕಾಂಕ್ಷಿಗಳ ಹತ್ರ ನೀವು ಕೇಳಬೇಕು. ನಂದು ಏನು ಅಂದ್ರೆ ನಾನಾಗಿ ಅದಕ್ಕೆ ಪ್ರತ್ಯೇಕವಾದಂತಹ ಪ್ರಯತ್ನವನ್ನು ಹಿರಿಯರ ಹತ್ರ ಕೇಳುವಂತದ್ದು ಇನ್ನೂ ಮಾಡಲಿಲ್ಲ. ಅಲ್ಲ ಅದು ಕಾರ್ಯಕರ್ತರ ಆಸೆ ಇರ್ಬೋದು. ಈಗ ಯಾರಿಗೆ ನಿಮ್ಗೆ ನನ್ನ ಮೇಲೆ ಅಭಿಮಾನ ಅಥವಾ ಇಂಥವ್ರು ಬೇಕು ಅಂತ ಹೇಳಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೋದಕ್ಕೆ ಯಾರನ್ನು ನಿಲ್ಲಿಸಲಿಕ್ಕಾಗುದಿಲ್ಲ. ಅದನ್ನು ಪ್ರಚಾರವೂ ಆಗ್ತಾ ಇದೆ, ಅದರಿಂದ ಸಂದರ್ಭದಲ್ಲಿ ಅಪಪ್ರಚಾರವೂ ಬರ್ತಾ ಇದೆ. ಉದಾಹರಣೆ ಮೊನ್ನೆ ನಮ್ಮ ಕಡೂರಲ್ಲಿ ಒಂದು ಏನೋ ಒಂದು ಈಗ ವಾಟ್ಸಪ್ ಬರ್ತದೆ, ಅದನ್ನು ನಿಲ್ಲಿಸಲಿಕ್ಕೆ ನಾವು ಸಾಧ್ಯ ಆಗುದಿಲ್ಲ. ಈಗ ಉದಾಹರಣೆ ಹಿರಿಯರು ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅದು ಅವನು ಸಾರ್ವಜನಿಕರ ಆಸ್ತಿ ಅಂತ. ಆದ್ರಿಂದ ನಮ್ಗೆ ಪ್ರಚಾರವೂ ಬರ್ತಾ ಇದೆ, ಅಪಪ್ರಚಾರವೂ ಬರ್ತಾ ಇದೆ, ಅದನ್ನು ಏನು ಮಾಡುವಾಗಿಲ್ಲ. ಆದ್ರೆ ನಾನು ಯೋಚನೆ ಮಾಡಿದ್ದೇನೆ ಅಂದ್ರೆ ನಾವೊಬ್ಬರು ಪ್ರಾಮಾಣಿಕತೆಯಲ್ಲಿರ್ಬೇಕು ಅಂತ. ಉದಾಹರಣೆಗೆ ನನ್ನ ಪಕ್ಷ ಭಾಜಪ ಹುಟ್ಟುಕೊಂಡದ್ದು ಯಾಕೋಸ್ಕರ ಅಂದ್ರೆ ಈ ಕಷ್ಟದ ಸಂದರ್ಭದಲ್ಲಿ ಕುರಿಯ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ. ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂತ ಕಾರ್ಯಕರ್ತರ ಹತ್ರ ಹಣ ಇರಲಿಲ್ಲ, ಮನೆಗೆ ಹೋದ್ಮೇಲೆ ಅಕ್ಕಿ ಇರಲಿಲ್ಲ, ಆ ಮನೆಯಲ್ಲೂ ಸಪೋರ್ಟ್ ಇರಲಿಲ್ಲ, ಊರಲ್ಲೂ ಸಪೋರ್ಟ್ ಇರಲಿಲ್ಲ. ಅವಾಗ ಬಿ ಜೆ ಪಿಯಲ್ಲಿ ಒಂದೆರಡು ಎಂ ಪಿಗಳಿರ್ಬೋದು, ಚಿಕ್ಕದಾಗಿರುವಂತಹ ಪಕ್ಷ. ಆದ್ರೆ ಆ ಸಂದರ್ಭದಲ್ಲಿ ಅವ್ರ ಹತ್ರ ಸತ್ಯತೆ ಇತ್ತು, ಅವ್ರದ್ದೊಂದು ಧ್ಯೇಯಕ್ಕಾಗಿ ದುಡಿಬೇಕು ಅನ್ನೋ ಒಂದು ಮಾರ್ಗ ಇತ್ತು. ಈಗಲೂ ಅದೇ ಇದೆ, ಅವರು ಏನು ಅಪೇಕ್ಷೆ ಪಟ್ಟಿಲ್ಲ. ನಾವು ಪಂಚಾಯತ್ ಮೆಂಬರ್ ಆಗಬೇಕು, ನಗರಸಭಾ ಸದಸ್ಯನಾಗಬೇಕು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ಎಂ ಎಲ್ ಎ ಎಂ ಪಿ ಆಗಬೇಕು ಅನ್ನೋ ಆಸೆ ಇರಲಿಲ್ಲ. ಅವ್ರಿಗೇನಂದ್ರೆ ನನ್ನ ಈ ದೇಶಕ್ಕೆ, ನನ್ನ ಈ ಧರ್ಮದ ರಕ್ಷಣೆ ಆಗಬೇಕು, ಒಂದು ನಿಸ್ವಾರ ಒಂದು ಟೀಮ್ ಇರಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಕೆಲಸ ಮಾಡಿದ್ದಾರೆ. ಆ ಕೆಲಸದಿಂದ, ಅವರ ಬೆವರಿಂದ, ಅವರ ರಕ್ತದಿಂದ ನನ್ನಂತ ಒಬ್ಬ ಜನಪ್ರತಿ ಅಂದ್ರೆ ಜನಪ್ರತಿನಿಧಿಗಳಿಗೆ ಅವಕಾಶ ಸಿಕ್ಕಿದೆ. ನಾನು ಅವರ ಇದರಿಂದ ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನಾನು ಹೆಮ್ಮೆ ಇಲ್ಲ. ಸೂಚನೆ ಅಂತ ಯಾರು ಕೊಡುವಂತದ್ದಿಲ್ಲ. ಈಗ ಉದಾಹರಣೆಗೆ ಯಾರನ್ನು ಯಾರು ಸೂಚನೆ ಕೊಡುವಂತದ್ದು ನಮ್ಮ ಪಕ್ಷದಲ್ಲಿ ಇಲ್ಲ. ಯಾರಾದರೂ ಕೊನೆಯ ಇದರಲ್ಲಿ ನಮ್ದೇನ ಪಕ್ಷ ಅಂದ್ರೆ ಯಾರೊಂದು ಸೂಚನೆ ಕೊಟ್ಟು ಅದನ್ನು ನೀವು ಮುಂದೋಗಿ ಅನ್ನೋದು ಇಲ್ಲ, ನಂಗೆ ಗೊತ್ತಿಲ್ಲ. ಒಂದು ವೇಳೆ ಆ ರೀತಿ ಕೊಟ್ಟರೆ ನಾನು ಖಂಡಿತವಾಗಿ ಮಾಡ್ತೀನಿ. ಸಿಗುವಂತ ಲಕ್ಷಣಗಳು ಮನಸ್ಸು ನಮ್ಮ ಜೀವನದಲ್ಲಿ ಎಲ್ರಿಗೂ ಒಂದು ಗುರಿ ಇರಬೇಕು, ಮತ್ತೆ ಆಸೆ ಇರಬೇಕು ಅಂತ ಹೇಳಿದ್ದಾರೆ. ಆಸೆ ಇರಬೇಕು, ನಮ್ಮ ಪಡಿಬೇಕು ಅಂತ. ಆದ್ರೆ ಆಸೆ ಎಲ್ಲಿದ್ದಾರೆ ನನಗೆ ಅದು ಸಿಕ್ಕಿಲ್ಲ ಅಂತಂದ್ರೆ ನೋವಾಗಬಾರ್ದು. ಈಗ ಉದಾಹರಣೆ, ನಾನೊಬ್ಬ ಜವಾಬ್ದಾರಿ ಇರೋ ನಗರಸಭೆಯ ಜವಾಬ್ದಾರಿ ಇದೆ, ನಾನು ನಗರ ಬಿ ಜೆ ಪಿ ಉಪಾಧ್ಯಕ್ಷನಾಗಿ ಜವಾಬ್ದಾರಿ ಇದೆ. ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ಅಂದ್ರೆ ನನಗೆ ಸಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಕಿತ್ಕೊಳ್ಬೇಕು, ಅಥವಾ ಅದನ್ನು ನನಗೆ ಸಿಕ್ಕಿಲ್ಲದಿದ್ರೆ ಇನ್ನೊಬ್ಬರಿಗೆ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ಆಸೆ ಅಲ್ಲ. ಯಾರಿಗೆ ಸಿಕ್ಕಿದ್ರು ನಾವು ಅದನ್ನು ನಮ್ಮ ಪಕ್ಷವನ್ನು ವಿನ್ ಮಾಡಬೇಕು ಅನ್ನೋ ಆಸೆ ನೂರಕ್ಕೂರು ಇದೆ. ನನಗೆ ಕೊಟ್ಟರೆ ನಾನು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಯೋಚನೆಯನ್ನು ಮಾಡಿದ್ದೀನಿ.